ಇವತ್ತು ವಿಧಾನಮಂಡಲದ ಅಧಿವೇಶನ ಶುರುವಾಯಿತು. ಈ ಕ್ಷಣಕ್ಕೆ ಮತಾಂತರದ ಮಹಾಸಮರ ಅಲ್ಲಿ ನಡೀತಾ ಇದೆ. ಲೆಟ್ಸ್ ಗೋ ಲೈವ್. ಚಳಿಗಾಲದ ಅಧಿವೇಶನ, 9ನೇ ದಿವಸ ವಿಧಾನಸಭೆಯ ಕಲಾಪ. ವಿರೋಧದ ವಾದ ಇದೆ, ಆದರೆ ಒಂದು ಸೌಹಾರ್ದಯುತವಾದ ಚರ್ಚೆಯನ್ನು ಮಾಡಿ ನಾವು ಇದು ಯಾಕೆ ಬೇಕು ಅಥವಾ ಯಾಕೆ ಬೇಡ ಅನ್ನೋದನ್ನು ರಾಜ್ಯದ ಜನರ ಮುಂದೆ ಸ್ಪಷ್ಟವಾಗಿ ಇಡೋ ಪ್ರಯತ್ನವನ್ನು ನಾವು ಮಾಡೋಣ ಅನ್ನುವಂಥ ವಿನಂತಿಯನ್ನು ನಿಮ್ಮೆಲ್ಲರಲ್ಲಿ ಮಾಡ್ಕೊಳ್ತೀನಿ. ದಯವಿಟ್ಟು ಯಾರು ಮಾತಾಡ್ತಿರೋ ತಾವುಗಳು ನನಗೊಂದು ನಿಮ್ಮ ಹೆಸರು ಬರೆದು ಕಳಿಸಿ. ನಾವು ನಿನ್ನೆ ಚರ್ಚೆ ಮಾಡಿರೋದ್ರ ಪ್ರಕಾರ ಒಂದೂವರೆಗೆ ನಾವು ಇದನ್ನು ಮುಗಿಸ್ಬೇಕು ಅಂತ ಇದೆ. ನಿಮಗೂ ನಿನ್ನೆ ಚರ್ಚೆ ಮಾಡಿರೋ ಪ್ರಕಾರ ಆಮೇಲೆ ನೋಡೋಣ. ನಾನೇನು ಹಾರ್ಡ್ ಆ್ಯಂಡ್ ಫಾಸ್ಟ್ ಆಗಿ ಅದನ್ನು ಹೀಗೆ ಮಾಡಬೇಕು ಅಂತ ನಂದೇನಿಲ್ಲ. ಬಟ್ ಒಂದು ಸೌಹಾರ್ದಯುತವಾದ ಚರ್ಚೆ ಆಗಲಿ. ಆದರೆ ಈ ಬಿಲ್ ಬಗ್ಗೆ, ಬಿಲ್ ಕುರಿತಂತೆ ಒಂದು ಆ ಹಿನ್ನೆಲೆಯಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಈಗ ಅರ್ಗ ಜ್ಞಾನೇಂದ್ರ ಅವರು ಈ ಬಿಲ್ ಕುರಿತಂತೆ ವಿವರಣೆಯನ್ನು ನೀಡಬೇಕು. 2021ನೇ ಸಾಲಿನ ಕರ್ನಾಟಕ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣಾ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಹೇಳಿ, ವಿವರಣೆ ಹೇಳಿ. ಮಾನ್ಯ ಅಧ್ಯಕ್ಷರೇ, ಇಂಥ ಒಂದು ಬಿಲ್ಲನ್ನು ತಂದಿರತಕ್ಕಂಥದ್ದು ಯಾವುದೇ ಧರ್ಮದ ವಿರುದ್ಧ ಅಲ್ಲ, ಯಾವುದೇ ಧರ್ಮದ ಹಕ್ಕನ್ನು ಮೊಟಕುಗೊಳಿಸುವಂಥ ಉದ್ದೇಶವೂ ಇದರಲ್ಲಿಲ್ಲ. 8 ರಾಜ್ಯಗಳು ನಮ್ಮ ದೇಶದಲ್ಲಿ ಈಗಾಗಲೇ ಇಂಥ ಒಂದು ಬಿಲ್ಲನ್ನು ತಂದಿದ್ದಾವೆ, ಅನುಷ್ಠಾನ ಮಾಡ್ತಾ ಇದ್ದಾವೆ. ಇದು 9ನೇ ರಾಜ್ಯ ಆಗ್ತದೆ. ಹಾಗಾಗಿ ಇದರಲ್ಲಿ ಯಾವ ನ್ಯೂನತೆಗಳು ಕೂಡ ಇಲ್ಲ, ಯಾರಿಗೂ ಕೂಡ ತೊಂದರೆ ಮಾಡುವಂಥ ಉದ್ದೇಶವೂ ಕೂಡ ಇಲ್ಲ. ಏನಂದರೆ, ನಮಗೆಲ್ಲ ಗೊತ್ತಿದೆ, ಇತ್ತೀಚೆಗೆ ಮತಾಂತರ ಬಹಳ ದೊಡ್ಡ ಪಿಡುಗಾಗಿ ಇದೇ ಸದನದಲ್ಲಿ ನಮ್ಮ ಸದಸ್ಯರೊಬ್ಬರು ತನ್ನ ತಾಯಿಯನ್ನೇ ಮತಾಂತರ ಮಾಡಿದ್ದಾರೆ, ನಮ್ಮ ಸಂಸಾರದಲ್ಲಿ ಯಾವ ರೀತಿ ಕ್ಷೋಭೆ ನಿರ್ಮಾಣ ಆಗಿದೆ ಅಂತೇಳಿ ಹೇಳಿ ಹೇಳ್ತಾರೆ. ಹಾಗೆಯೇ ಇನ್ನೂ ಅನೇಕ ಸದಸ್ಯರು ಅವತ್ತು ಮಾತಾಡಿದ್ರು, ಪೂರ್ಣ ಅವಧಿ ಕೊಡಲಿಲ್ಲ, ಬೇರೆ ದಿವಸ ಚರ್ಚೆ ಮಾಡೋಣ ಅಂತ ತಾವು ಹೇಳಿದ್ರಿ. ಊರು ಊರಿನಲ್ಲಿ ಕೆಲವರು ಮತಾಂತರ ಆಗಿದ್ದಾರೆ, ಒಂದೇ ಜನಾಂಗದವರು, ಕೆಲವರು ಆಗಲಿಲ್ಲ, ಅವರಿಬ್ಬರಲ್ಲೂ ಕೂಡ ತಿಕ್ಕಾಟ ನಡೀತಾ ಇದೆ ಅಂತ ಹೇಳುವಂಥದ್ದನ್ನು ಹೇಳಿದ್ರು. ನಮ್ಮ ಎಲ್ಲರ ಗಮನದಲ್ಲೂ ಕೂಡ ಇದೆ, ಮತಾಂತರ ಯಾವ ರೀತಿ ಆಗ್ತಾ ಇದೆ, ಏನೆಲ್ಲ ಆಗ್ತಾ ಇದೆ ಅನ್ನುವಂಥದ್ದು. ಹಾಗೆಯೇ ಹಾಗೆಯೇ ಅಧ್ಯಕ್ಷರೇ, ಇತ್ತೀಚೆಗೆ ಉಡುಪಿಯಲ್ಲಿ ಒಂದು ಸೂಸೈಡ್ ಆಯಿತು ಮತಾಂತರದ ಒಂದು ಹಿನ್ನೆಲೆಯಲ್ಲಿ. ಮಂಗಳೂರಿನಲ್ಲಿ 4 ಜನ ಒಂದೇ ಕುಟುಂಬದವರು ಸೂಸೈಡ್ ಮಾಡ್ಕೊಂಡ್ರು ಇತ್ತೀಚೆಗೆ, ಅದು ಪ್ರಕರಣ ಕೂಡ ದಾಖಲಾಗಿದೆ. ನನ್ನ ವಿನಂತಿ ಏನು ಅಂದರೆ, ಇಲ್ಲಿ ಸಾರ್ವಜನಿಕ ಸುವ್ಯವಸ್ಥೆ, ನೈತಿಕತೆ ಮತ್ತು ಆರೋಗ್ಯಕ್ಕೆ ಭಾರತ ಸಂವಿಧಾನದ ಭಾಗ 3 ಇತರ ಉಪಬಂಧಗಳಿಗೆ ಒಳಪಟ್ಟು ಭಾರತ ಸಂವಿಧಾನದ 25ನೇ ಅನುಚ್ಛೇದದ ಅಡಿಯಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಖಾತ್ರಿಗೊಳಿಸಲಾಗಿದೆ. ಈ ಖಾತ್ರಿಗೊಳಿಸಲಾದ ಮೂಲಭೂತ ಹಕ್ಕುಗಳ ಕಾರಣದಿಂದ ಎಲ್ಲ ವ್ಯಕ್ತಿಗಳು ತಮ್ಮ ಆಯ್ಕೆ ಯಾವುದೇ ಧರ್ಮವನ್ನು ಅಂಗೀಕರಿಸಲು, ಆಚರಿಸಲು ಮತ್ತು ಪ್ರಸಾರ ಮಾಡಲು ಮುಕ್ತರಾಗಿರ್ತಾರೆ. ಆದರೆ ರೆವರೆಂಡ್ ಸ್ಟ್ಯಾನಿಸ್ಲಾಸ್ ವಿರುದ್ಧ ಮಧ್ಯಪ್ರದೇಶ ಮತ್ತು ಒರಿಸ್ಸಾ ಮಾನ್ಯ ಸರ್ವೋಚ್ಚ ಈ ಪ್ರಕರಣದಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಸಂವಿಧಾನದ 25ನೇ ಅನುಚ್ಛೇದದ ಅಡಿಯಲ್ಲಿ ಮತವನ್ನು ಪ್ರಚಾರ ಮಾಡುವ ಹಕ್ಕು, ಮತ್ತೊಬ್ಬ ವ್ಯಕ್ತಿಯನ್ನು ಮತಾಂತರಗೊಳಿಸುವ ಹಕ್ಕನ್ನು ಒಳಗೊಳ್ಳುವುದಿಲ್ಲ ಎಂದು ಅಭಿಪ್ರಾಯ ಪಟ್ಟಿದೆ. ಹೀಗೆ ಇವತ್ತು ಮತ ಪ್ರಚಾರ ಮಾಡಲಿಕ್ಕೆ ಎಲ್ಲರಿಗೂ ಕೂಡ ಅಧಿಕಾರವನ್ನು ಸಂವಿಧಾನ ಕೊಟ್ಟಿದೆ, ಅದನ್ನು ಯಾರು ಕೂಡ ನಿರ್ಬಂಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇಶದಿಂದಲೂ ಕೂಡ ವಿವೇಕಾನಂದರು ಹೋಗಿ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ನಮ್ಮ ಧರ್ಮದ, ನಮ್ಮ ಗೀತೆಯ ಸಾರ ಏನು, ಮೂಲ್ಯ ಏನು ಅನ್ನುವಂಥದ್ದು ಪ್ರಸಾರ ಮಾಡಿ ಬಂದರು. ಆದರೆ ಇದು ಮತಾಂತರ ಮಾಡುವ ಹಕ್ಕನ್ನು ಇದಕ್ಕೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇವತ್ತು ಅನೇಕ ಘಟನಾವಳಿಗಳು, ಅನೇಕ ಶಾಂತಿ ನೆಮ್ಮದಿ ಹಾಳು ಮಾಡುವಂಥ ಕೆಲಸ ನಡೀತದೆ. ಆದ್ದರಿಂದ ಈ ಹಿನ್ನೆಲೆಯಲ್ಲಿ ನಾವೊಂದು ಈ ಕಾಯ್ದೆಯನ್ನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ತರ್ತಾ ಇದೆ. ಇದರಲ್ಲಿ ಈಗಾಗಲೇ ತಿಳಿಸಿದ ಹಾಗೆಯೇ ಮತಾಂತರಗೊಳ್ಳಲಿಕ್ಕೆ ಇಚ್ಛೆ ಪಡುವಂಥ ವ್ಯಕ್ತಿ, ನನ್ನ ಸ್ವಯಂ ಇಚ್ಛೆಯಿಂದ ನಾನು ಮತಾಂತರ ಆಗ್ತೀನಪ್ಪ, ಅದಕ್ಕೆ ಎಲ್ರಿಗೂ ಕೂಡ ಸ್ವಾತಂತ್ರ್ಯ ಇದೆ, ಅಂಥ ವ್ಯಕ್ತಿಗಳು 30 ದಿನಗಳ ಮುಂಚಿತವಾಗಿ ಜಿಲ್ಲಾಧಿಕಾರಿಗಳಿಗೆ ತಿಳಿಸಬೇಕು. ಹಾಗೆಯೇ ಯಾರು ಮತಾಂತರ ಮಾಡ್ತಾ ಇದ್ದಾರೆ ಅವರು 30 ದಿನಗಳ ಒಳಗಾಗಿ
ಜಿಲ್ಲಾಧಿಕಾರಿಗಳಿಗೆ ತಿಳಿಸಬೇಕು, 21 ದಿನಗಳ ಒಳಗಾಗಿ ಜಿಲ್ಲಾಧಿಕಾರಿಗಳ ಎದುರು ಹಾಜರಾಗಬೇಕು.